ಜನತೆಗೋಸ್ಕರ ಬಂದಿಲ್ಲ ಮಾತಾಡ್ತಾ ಇಲ್ಲ ಈಗಲೂ ಕೂಡ ಹೇಳ್ತಾ ಇದೀನಿ ನಾನು ನನ್ನ ಮಾತಿಗೆ ಬದ್ಧವಾಗಿದ್ದೀನಿ ಇನ್ನು ಹೆಚ್ಚು ಡಿಫೇಮ್ ಆಗೋಕ್ಕೂ ಮುಂಚೆ ಅಥವಾ ಇನ್ನು ಹೆಚ್ಚು ವಿಷಯಗಳು ಹೊರಗೆ ಬರೋಕ್ಕೂ ಮುಂಚೆ ನೀವು ನಾನು ಕೇಳ್ತಾ ಇರೋದು ಮನವಿ ಮಾಡ್ತಾ ಇರೋದು ಅವರು ಯಾರು ನೋವು ತಿಂದಿದಾರೋ ಏಟು ತಿಂದಿದಾರೋ ಅಥವಾ ನೋವಾಗಿದೆಯೋ ಅಥವಾ ಕಷ್ಟ ಅನುಭವಿಸಿದಾರೋ ಅವರಿಗೆ ನೀವು ನಿಮ್ಮ ಒಂದು ಕ್ಷಮೆಯನ್ನ ಕೇಳಿ ಮತ್ತು ಅವರಿಗೊಂದು ನ್ಯಾಯ ಒದಗಿಸ್ಕೊಡಿ ಇನ್ನೇನು ಇಲ್ಲ ಅಷ್ಟೇ ಸಮಾಜದ ಒಂದು ಹಿತದೃಷ್ಟಿಯಿಂದ ಇದಕ್ಕಿಂತ ಮೇಲೆ ನನಗೇನೂ ಬೇಕಾಗಿಲ್ಲ ಮತ್ತು ನಾನು ಮಾಧ್ಯಮದ ಮುಂದೆ ಅಥವಾ ಯಾವುದೇ ಇನ್ವೆಸ್ಟಿಗೇಷನ್ ಪೊಲೀಸ್ ಆಫೀಸರ್ಸ್ ಮುಂದೆ ಸಹಕಾರ ನೀಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಬದ್ಧವಾಗಿದ್ದೀನಿ ಸರ್ ನಿನ್ನೆ ಮತ್ತು ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಹಂಚಿಕೋಬೇಕು ಇಲ್ಲಿ ಕುಮಾರಸ್ವಾಮಿ ಅವರಾಗಲಿ ಅಥವಾ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಪ್ರಸ್ತಾಪ ಮಾಡಬೇಡಿ ಅವರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ನಾನು ಒಬ್ಬ ಪತ್ರಕರ್ತನಾಗಿ ಕುಮಾರಸ್ವಾಮಿ ಅವರನ್ನ ಹಲವಾರು ಸಂದರ್ಶನ ಮಾಡಿದ್ದೀನಿ ಹಲವಾರು ವಿಷಯಗಳಲ್ಲಿ ಸಂದರ್ಶನ ಮಾಡಿದ್ದೀನಿ ಅವ್ರಿಗೂ ಇದಕ್ಕೂ ಯಾಕ್ರಿ ಸಂಬಂಧ ತರುತ್ತೀರಾ ಮತ್ತೆ ನಾನು ವೈಯಕ್ತಿಕ ನಾನು ಮುಂಚಿನ ಹೇಳಿದೆ ನನಗೆ ಯಾರು ಏನಂತಾರೆ ನೀವೇ ಹೇಳ್ದಂಗೆ ಯಾರೋ ಕುಮ್ಮಕ್ಕೆ ನೀಡಿದಾರ ಅಥವಾ ಯಾರ ಕೀ ಕೊಟ್ಟಿದಾರ ಅದನ್ನ ಪದಗಳು ಉಪಯೋಗಿಸಿದ್ರು ಇಲ್ಲ ನಾನು ಒಂದು ವೈಯಕ್ತಿಕವಾಗಿ ಮುಂದೆ ಬಂದು ಅಲ್ಲಿ ಅನ್ಯಾಯ ಆಗಿರೋದು ನ್ಯಾಯಕ್ಕೋಸ್ಕರ ನಾನು ಮುಂದೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನನಗೆ ಇನ್ನೇನು ಬೇಕಾಗಿಲ್ಲ ಇವತ್ತು ಕೇಳ್ಕೊಂತಾ ಇದೀನಿ ಏನ್ ನೀವು ಕ್ಷಮೆ ಕೇಳಿ ಅವ್ರಿಗೇನೋ ಒಂದು ನ್ಯಾಯ ಒದಗಿಸಿದ್ರೆ ಏನ್ ಕಳ್ಕೊಂತೀರಾ ಇಲ್ಲಿ ನಡೆದಿದೆ ಘಟನೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಒಂದು ಕ್ಷಮೆ ಕೇಳಿ ಅವ್ರಿಗೆ ಯಾರಿಗೋ ಅನ್ಯಾಯ ಆಗೋರಿಗೆ ಬಡವರಿಗೆ ಒಂದು ಕಾಂಪ್ರಮೈಸ್ ಮಾಡೋದು ಬದಲು ಒಂದು ನ್ಯಾಯ ಒದಗಿಸ್ಕೊಡಿ ಅಷ್ಟೇ ನಾನು ಕೇಳ್ತಾ ಇರೋದು ಇನ್ನು ಮುಂದೆ ಬರ್ಸ್ಬೇಡಿ ಇದನ್ನ ಅಂತ ನಾನು ಕೇಳ್ಕೊಳ್ತಾ ಇರೋದು ಇನ್ನು ಮುಂದೆ ಬರ್ಸಕ್ ಹೋದ್ರೆ ಇನ್ನು ಹೆಚ್ಚು ತೇಜ್ ಹೋದ್ರೆ ಡಿಫೇಮೇಷನ್ ಆಗುತ್ತೆ ಇದಕ್ಕೋಸ್ಕರ ನಾನು ಮನವಿ ಮಾಡಿ ಕೇಳ್ಕೊಳ್ತಾ ಇರೋದು ಇದು ಒಂದು ಮೇರುನಟ ಹೇಗಿರ್ಬೇಕು ಅನ್ನೋ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿಬೇಕು ಒಂದು ಸಮಾಜದ ಒಂದು ದೃಷ್ಟಿಯಿಂದ ಒಂದು ಮೇರುನಟ ಒಂದು ಖ್ಯಾತಿ ಪಡೆದಾದ್ಮೇಲೆ ಹಣ ಬಂದಾದ್ಮೇಲೆ ಒಂದು ಅವರ ವೈಯಕ್ತಿಕ ಜೀವನ ಆಗ್ಲಿ ಅವರ ಒಂದು ವೃತ್ತಿಯ ಜೀವನ ಆಗ್ಲಿ ಒಂದು ಕನ್ನಡಿಯಾಗಿ ಸಮಾಜದ ಮುಂದೆ ಇರುತ್ತೆ ನೋಡ್ತಾ ಇರ್ತಾರೆ ಈ ಒಂದು ದೃಷ್ಟಿಯಿಂದ ನಿಮ್ಮ ಒಂದು ಪ್ರತಿಯೊಂದು ಹೆಜ್ಜೆನು ತುಂಬಾ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಸಾಮಾನ್ಯರ ಒಂದು ವೈಯಕ್ತಿಕ ಜೀವನ ಆಗ್ಲಿ ಅದು ಹೆಚ್ಚು ಒಂದು ಫೋಕಸ್ ಆಗಲ್ಲ ನಿಮ್ಮ ಒಂದು ವೈಯಕ್ತಿಕ ಜೀವನ ಆಗ್ಲಿ ಒಂದು ವೃತ್ತಿಯ ಜೀವನ ಆಗ್ಲಿ ಒಂದು ಫೋಕಸ್ ಅಲ್ಲಿ ಇರುತ್ತೆ ಈ ದೃಷ್ಟಿಯಲ್ಲಿ ನೀವು ಒಂದು ಮಾದರಿ ಆಗ್ಬೇಕು ಅಂತ ಹೇಳ್ದ ನಾನು ಮತ್ತೆ ಹೇಳ್ತೀನಿ ಇದಕ್ಕೂ ಕುಮಾರಸ್ವಾಮಿಗೂ ಒಂದು ಫೋಟೋ ತಗೊಂಡು ಒಂದು ಯಾವ್ದೋ ಒಂದು ಬೇರೆ ವಿಷಯದಲ್ಲಿ ಸಂದರ್ಶನ ಮಾಡೋದು ಇಲ್ಲಿ ತರಬೇಡಿ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಯಾವ್ದೇ ಸಿದ್ದರಾಮಯ್ಯ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಇಲ್ಲಿ ನಾನು ಮಾತಾಡ್ತಾ ಇರೋದು ಮೇರು ನಟ ಒಬ್ಬ ಖ್ಯಾತಿ ಪಡೆದಿರೋ ನಟನ ಒಂದು ವಿಷಯ ಇದು ಅಲ್ಲಿ ಆಗಿರೋ ಗಲಾಟೆ ಬಡವರಿಗೆ ಹೊಡೆದಿರೋ ವಿಷಯ ಇದು ಅಷ್ಟೇ ಸರ್ ಈ ಕುರ್ತು ದರ್ಶನ್ ಅವರು ಹೇಳ್ತಾ ಇದಾರೆ ಅಂದ್ರೆ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನೋದು ಅದೇನಾದ್ರೂ ಸಾಧ್ಯತೆಂಕೇಶ್ ಯಾಕೆ ವಿಚಾರದಲ್ಲಿ ಬಂದ್ರು ಅನ್ನೋದು ರೀ ಇದಕ್ಕಿದ್ದಂತೆ ನಾನು ಬಂದಿಲ್ಲ ನಾನು ಹಿಂದೆನೂ ಹೇಳಿದೀನಿ ನಾವು 42 ವರ್ಷದಿಂದ ಒಂದು ರಾಜಕೀಯದ ವಿಷಯ ಇರಬಹುದು ಅಥವಾ ಚಿತ್ರರಂಗದ ವಿಷಯ ಇರಬಹುದು ಸಾಹಿತ್ಯಿಕದ ವಿಷಯ ಇರಬಹುದು ಅಥವಾ ಹ್ಯೂಮನ್ ಇಂಟ್ರೆಸ್ಟ್ ಇರಬಹುದು ನಾವು ಬಂದು ಮುಂದೆ ಮಾಡಿ ಧೈರ್ಯ ಮಾಡಿ ಬಂದಿರೋದು ನೀವೇ ನೋಡ್ತಾ ಇದೀರಾ ಡ್ರಗ್ ವಿಷಯದಲ್ಲೂ ಇದೇ ಪ್ರಶ್ನೆಗಳು ಕೇಳಿದ್ರಿ ಮತ್ತೆ ಇವಾಗಲೂ ಇದೇ ಪ್ರಶ್ನೆಗಳು ಕೇಳ್ತಾ ಇದೀರಾ ಒಂದು ಖಚಿತವಾಗಿದೆ ನಿಮಗೆ ಗೊತ್ತಿದೆ ಅಲ್ಲಿ ಘಟನೆ ಆಗಿರೋದು ಎಲ್ಲ ಮಾಧ್ಯಮದವರಿಗೂ ಗೊತ್ತಿದೆ ಸಾಮಾನ್ಯರಿಗೂ ಗೊತ್ತಿದೆ ಅಲ್ಲಿ ಪಾಪ ಬಡವರು ಅವರು ಬಂದು ಹೊರಗೆ ಬಂದು ಮಾತಾಡಕ್ ಆಗಲ್ಲ ಹಲವಾರು ಕಾರಣಗಳಿರುತ್ತೆ ಇವತ್ತು ಸೊಸೈಟಿನ ಹಲವಾರು ನಿರ್ದೇಶಕರು ಬಂದು ಆಚೆ ಕಡೆ ನಾನು ಹೊರಡ್ಕೊಂಡಿ ಅಂತ ಮಾತಾಡಕ್ ಆಗಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ನಾಳೆ ಕೆಲಸ ಸಿಗಲ್ಲ ಅನ್ನೋ ಒಂದು ಭಯ ಪಾಪ ಮತ್ತು ಹಾಗೆ ಇವ್ರಿಗೂ ಅಷ್ಟೇ ಸಪ್ಲೈಯರ್ಸ್ ಗಳಿಗೂ ಪಾಪ ನಾಳೆ ಕೆಲಸ ಕಳ್ಕೊಳ್ತಾರೆ ಮತ್ತೆಲ್ಲ ಜೀವನಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಮಾತಾಡಕ್ಕಾಗಲ್ಲ ನಾನು ಮತ್ತೆ ಸಂದೇಶ್ ನಾಗರಾಜ್ ಅವ್ರಿಗೆ ಹೇಳ್ತಾ ಇದೀನಿ ಮತ್ತೆ ಅವ್ರ ಮಗನಿಗೂ ಹೇಳ್ತಾ ಇದೀನಿ ಒಂದು ವಿನಂತಿ ಮಾಡ್ತಾ ಇದೀನಿ ನೀವು ಇನ್ನು ಮುಂದೆ ವರ್ಸಕ್ ಹೋದ್ರೆ ಇನ್ನೂ ಹೆಚ್ಚು ಡಿಫಮೇಟರಿ ಆಗಿ ಇನ್ನೂ ಹೆಚ್ಚು ದ್ವೇಷವನ್ನ ಕಟ್ಕೊಂತೀರಾ ಈ ಸಮಾಜಕ್ಕೆ ಈ ಕಾರಣದಿಂದ ನಾನು ವಿನಂತಿ ಮಾಡ್ತಾ ಇರೋದು ಇಲ್ಲೇ ಇವಾಗ್ಲೇನೆ ಒಂದು ಕ್ಷಮೆ ಕೇಳಿದ್ರೆ ನೀವು ದೊಡ್ಡವರಾಗ್ತೀರಾ ಕ್ಷಮೆ ಕೇಳಿ ಅವ್ರಿಗೊಂದು ಒಳ್ಳೇದು ಮಾಡಿ ಇಲ್ಲಿ ನೀವೇನು ಕಳ್ಕೊಳ್ಳೋದಿಲ್ಲ ಯಾರೇ ಇರ್ಬೋದು ದರ್ಶನ್ ಇರ್ಬೋದು ಈ ತರ ಇನ್ನು ಮುಂದೆ ಮಾಡಬೇಡಿ ಯಾಕಂದ್ರೆ ಇದು ಒಂದು ಮೊದಲನೇ ಉದಾಹರಣೆ ಅಲ್ಲ ಇದು ಹಲವಾರು ಉದಾಹರಣೆಗಳು ಈ ತರ ಆಗಿದ್ದಕ್ಕೆ ನಾನು ಮುಂದೆ ಬಂದು ನಿಮ್ಮ ಹತ್ರ ಮಾತಾಡೋ ಅಂತ ಒಂದು ಈ ತರ ಒಂದು ಸಿಚುಯೇಷನ್ ಬಂದಿರೋದು ಗೋಪಾಲ್ ರಾಜ್ ಅವರೇ ಸ್ವತಃ ಹೇಳಿಕೆಯನ್ನ ಕೊಟ್ಟರು ಸೊ ಅದಾದ ನಂತರ ಇಂದ್ರಜಿತ್ ಅವರು ಅದಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಟ್ಟೆ ನೀವೇ ಹೇಳಿದ್ರೆ ಮೇಲೆ ಹಲ್ಲ ಆಗಿದೆ ಅಂತ ಇದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಅದು ಗೋಪಾಲ್ ರಾಜ್ ಇರ್ಬೋದು ಗಂಗಾಧರ್ ಇರ್ಬೋದು ಇನ್ಯಾರೋ ಇರ್ಬೋದು ಇವತ್ತು ಅವರು ಪಾಪ ಬಡವರು ಅವರು ಬಂದು ಮುಂದೆ ಈ ಸಮಾಜಕ್ಕೆ ಒಂದು ಫೇಸ್ ಮಾಡೋಂತ ಧೈರ್ಯ ಇರೋದಿಲ್ಲ ನಾನು ಹಿಂದೆನೆ ನಿಮಗೆ ಹೇಳಿದೆ ಈ ತರ ಆಗುತ್ತಿದ್ದು ಮತ್ತೆ ಅಲ್ಲಿನ ಹಾರ್ಟ್ ಡಿಸ್ಕ್ರಿಪ್ಷನ್ದಲ್ಲೂ ಹೇಳಿದೆ ಈ ತರ ಆಗುತ್ತೆ ಈ ತರ ಹಲವಾರು ಒಂದು ಇನ್ಫಾರ್ಮೇಶನ್ ಮತ್ತು ತನಿಖೆ ಮಾಡಿ ಹಲವಾರು ಜನರ ಮೂಲಕ ನಾನು ಹಲವಾರು ವಿಷಯಗಳನ್ನ ಕಲೆಕ್ಟ್ ಮಾಡಿರೋದು ಇವತ್ತು ನಾನು
ಪೊಲೀಸ್ ಅವರಿಗಿರ್ಬೋದು ಅಥವಾ ಮಾಧ್ಯಮಕ್ಕಿರ್ಬೋದು ಸಹಕರಿಸ್ತೀನಿ. ಆದರೆ ನಾನು ನಮ್ಮ ಲಾಯರ್ ಶ್ಯಾಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ವೇದಿಕೆಯಲ್ಲಿ, ಅವರನ್ನು ನಾನು ಕನ್ಸಲ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಮತ್ತು ಇದೆಲ್ಲ ಒಂದ್ ಕಡೆ ಮೀಡಿಯಾ ಟ್ರಯಲ್ ಕೂಡ ಆಗಬಾರ್ದು. ಮತ್ತು ಮೀಡಿಯಾ ಟ್ರಯಲ್ ಆಗೋದು ಯಾಕೆ ಅಂತಂದ್ರೆ ನಾನು ಒಬ್ಬ ಮೀಡಿಯಾ ಅವರಿರೋದ್ರಿಂದ ಒಂದು ಅನಿವಾರ್ಯವಾಗಿ ಇವತ್ತು ಮೀಡಿಯಾ ಟ್ರಯಲ್ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಹಿಂದೆನೆ ಹೇಳಿದೆ ಒಂದು ಕಾಂಪ್ರಮೈಸಿಂಗ್ ಸ್ಟೇಷನ್ ಆಗಬಾರ್ದು ಇವತ್ತು. ಹಿಂದೆನೆ ನಾನು ನಿನ್ನೆಯಿಂದ ನಿಮಗೆ ಗೊತ್ತಿಲ್ಲ ಸಾಮಾನ್ಯರು ಮೈಸೂರು ಮಾಧ್ಯಮದಿಂದ ನನ್ನ ನಂಬರ್ಗಳು ತಗೊಂಡು ಎಷ್ಟು ಜನ ಫೋನ್ ಮಾಡಿದ್ದಾರೆ, ನನ್ನ ಫೋನ್ ಆಗಿದೆ. ಹಲವಾರು ಜನ ಸಾಮಾನ್ಯರು ಪಾಪ ಒಂದು ಓಲ್ಡ್ ಲೇಡಿ ಕಣ್ಣೀರ್ ಹಾಕ್ಬಿಟ್ರು, ಸರ್ ನಾನು ಹೋಗ್ತಾ ಇದ್ದೀನಿ, ನಾನು ಕೇಸ್ ದಾಖಲಿಸ್ಬೇಕು, ಕೇಸ್ ದಾಖಲಿಸಕ್ ಆಗ್ತಾ ಇಲ್ಲ. ಆಮೇಲೆ ಇನ್ನೊಬ್ರು ಒಬ್ಬ ದೊಡ್ಡ ನಟನ ತಾಯಿ, ಅವ್ರು ನನ್ನ ನಂಬರ್ ಇಸ್ಕೊಂಡು ನಟನಿಂದ ತಾಯಿ ಫೋನ್ ಮಾಡ್ಬಿಟ್ಟು ನಮ್ಮ ಮನೆ ಪಕ್ಕ ಇಲ್ಲಿ ಈ ತರ ಹಲವಾರು ಇನ್ಸಿಡೆಂಟ್ಸ್ ನಡೀತಾ ಇದೆ, ಯಾರ್ಯಾರೋ ಬಂದ್ಬಿಟ್ಟು ಯುವಕರು ಗಲಾಟೆ ಮಾಡ್ತಾರೆ, ಅದೊಂದು ನಾನೊಂದು ಕಂಪ್ಲೇಂಟ್ ಕೊಡಬೇಕು ತಗೊಳ್ತಾ ಇಲ್ಲ. ನೀವಿವತ್ತು ಮಾಡಿರೋದು ಎಷ್ಟು ಒಳ್ಳೇದು ಅಂದ್ರೆ ಮೈಸೂರಲ್ಲಿ ಈ ತರ ನಡೀತಾ ಇದೆ ಅಂತಂದ್ಬಿಟ್ಟು ನನಗೆ ನಿನ್ನೆಯಿಂದ ಹಲವಾರು ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಯುವಕರು ಇರ್ಬೋದು, ಚಿತ್ರರಂಗದವರು ಇರ್ಬೋದು, ಮತ್ತು ಸಮಾಜದ ಕಾಳಜಿ ಇರುವಂತವ್ರು ಇರ್ಬೋದು, ಹಲವಾರು ಜನ ಮಾಡ್ತಾ ಇದ್ರೆ ಫೋನು. ನಾನು ಯಾವ್ದಕ್ಕೂ ಈ ಸೋಷಿಯಲ್ ಮೀಡಿಯಾನಲ್ಲಿ ಒಂದ್ 20 ಜನ 30 ಜನ ಚಪ್ಪಾಳೆ ಹೊಡೆದು ವಿಸಿಲ್ ಹೊಡೆದ್ಬಿಟ್ರೆ ಒಬ್ಬ ನಟನ್ಗೆ ಅಥವಾ ಇನ್ನೇನೋ ಸೂಳೆ ಮಗ ಅಂತ ಬೈದು ಬಿಟ್ರೆ ನನಗೆ ನಾನು ಕೇರ್ ಮಾಡಲ್ಲ. ನಾನು ಒಂದು ಸಮಾಜದ ದೃಷ್ಟಿಯಿಂದ ಹಿತದೃಷ್ಟಿಯಿಂದ ನನ್ನ ಲಾರ್ಜರ್ ಪರ್ಸ್ಪೆಕ್ಟಿವ್ ನಾನು ಮಾತಾಡ್ತಾ ಇರೋದು, ಅದಕ್ಕೆ ನಾನು ವಿನಂತಿ ಮಾಡ್ತಾ ಇರೋದು, ಕೇಳ್ಕೊಳ್ತಾ ಇರೋದು ನಿಮ್ಮ ಮಾಧ್ಯಮದ ಮೂಲಕ. ಮತ್ತು ಇನ್ನೇನೇ ಹೆಚ್ಚು ದಾಖಲೆಗಳು ಅಥವಾ ವಿಷಯಗಳು ಅಥವಾ ಏನೇ ಇರ್ಬೋದು ಅದು ನಾನು ನಿಮ್ಮ ಮಾಧ್ಯಮದ ಮೂಲಕ ಶೇರ್ ಮಾಡ್ಕೊಳಕ್ಕಾಗಲ್ಲ ಈ ತರ ವಿಷಯದಲ್ಲಿ. ನನ್ನ ನ್ಯಾಯ ಕೊಡಿಸೋದು ಒಂದೇ ಒಂದು ನನಗೆ ಉದ್ದೇಶ ಇರೋದು, ಅದಕ್ಕೋಸ್ಕರ ನಮ್ಮ ಶ್ಯಾಮ ಮೂಲಕ ಡಿಸ್ಕಸ್ ಮಾಡಿದ್ದೀನಿ ಎಲ್ಲದನ್ನು. ಅವ್ರನ್ನು ಅದಕ್ಕೆ ಕನ್ಸಲ್ಟ್ ಮಾಡಿ ಇವತ್ತು ನನ್ನ ಮೂಲಕ ಮತ್ತೆ ನೀವು ಪ್ರಶ್ನೆ ಕೇಳ್ತೀರಾ, ಅದಕ್ಕೋಸ್ಕರ ಇವತ್ತು ಇವ್ರನ್ನು ಕರ್ಕೊಂಡ್ಬಂದು ಒಂದು ಲೀಗಲ್ ಆಗಿ ಯಾವ ತರ ಇದನ್ನ ಹ್ಯಾಂಡಲ್ ಮಾಡಬಹುದು ಅನ್ನೋದು ನಾನು ಮುಂದುವರಿಸಬಹುದು ಅನ್ನೋದು ಒಂದೊಂದು ಪ್ರಶ್ನೆ ಇಲ್ಲ ಗಂಗಾಧರ್ ಅವರು ನೀವು ದಲಿತ್ ಅಲ್ಲ ಬ್ರಾಹ್ಮಣ ಅಂತ ಹೇಳಿದ್ರೆ ಅದು ಕೂಡ ನನಗೆ ಒಂದು ಸಂಭಾಷಣೆಗಳು ಯಾರೋ ಒಬ್ರು ಮೂಲಕ ಕಳಿಸಿದ್ರು ಇದು ಹಲ್ಲೆ ಆಗಿದೆ. ಆದ್ರೆ ದಲಿತ್ ಅಲ್ಲ ಬ್ರಾಹ್ಮಣರು ಅಂತ ಯಾರೋ ಒಬ್ರು ಅಲ್ಲಿನ ಹೋಟೆಲ್ ಅವರೇ ಒಪ್ಕೊಂಡಿರೋದು ಯಾರು ಅಂತ ನಿಮಗೆ ಗೊತ್ತಿದೆ. ಅದು ಮತ್ತೆ ಇಲ್ಲಿ ಹೆಸರು ತೆಗೆದು ತೇಜೋದ್ರೆ ಮಾಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ವಿನಂತಿ ಮಾಡ್ತಾರೆ. ಏನಂತಂದ್ರೆ ನಾನು ನಮ್ಮಪ್ಪನ ಕೆಳಗೆ ಗರಡಿಯಲ್ಲಿ ಬೆಳೆದಿರೋದು, ಈ ಲಂಕೇಶ್ವರ ಗರಡಿಯಲ್ಲಿ. ದೇವನೂರ್ ಅವರು ಒಂದು ಮಾತು ಹೇಳ್ತಾರೆ, ದಲಿತರು ಯಾರು ಅದು DSS ಅವರು ವಾಲ್ ಪೇಂಟಿಂಗ್ ಮಾಡ್ತಾರೆ, ಬಡವರೆಲ್ಲ ದಲಿತರು ಅಂತ. ಇಲ್ಲಿ ಬ್ರಾಹ್ಮಣ ಇರ್ಬೋದು ದಲಿತನಿರ್ಬೋದು ಯಾರೇ ಬಡವರಿದ್ರು ಅವರು ದಲಿತರು, ಸಮಾಜದಲ್ಲಿ ಶೋಷಿತರು ದಲಿತರು. ಈ ದೃಷ್ಟಿಯಿಂದ ಇವನು ಬ್ರಾಹ್ಮಣನೋ ದಲಿತನೋ ಅದು ಇಲ್ಲಿ ಮುಖ್ಯ ಆಗಲ್ಲ. ಇಲ್ಲಿ ಮುಖ್ಯ ಆಗೋದು ಅಲ್ಲಿ ಅನ್ಯಾಯ ಆಗಿದೆಯಾ, ಅಲ್ಲಿ ಅವ್ರಿಗೆ ಏಟ್ ಬಿದ್ದಿದೆಯಾ, ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಾ, ಅವರು ಯಾಕೆ ಒದೆ ತಿನ್ಬೇಕ್ರಿ, ಅವ್ರು ಏನ್ ಮಾಡಿದ್ದಾರೆ ಜೀವನದಲ್ಲಿ, ಅವರು ಸಪ್ಲೈಯರ್ ರೀ. ಇನ್ಫ್ಯಾಕ್ಟ್ ಮಂಗಳೂರಿಂದ ಸಪ್ಲೈಯರ್ ಅಸೋಸಿಯೇಷನ್ ಸೆಕ್ರೆಟರಿ ಮತ್ತು ಅಧ್ಯಕ್ಷ ಫೋನ್ ಮಾಡಿ, ಸರ್ ನಾವೊಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೀವಿ, ಇಡೀ ಸಪ್ಲೈಯರ್ ಅಸೋಸಿಯೇಷನ್ ಅವರು ಈ ತರ ಒಂದು ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡ್ತಾ ಇದೀವಿ ಅಂತ ಇಟ್ಕೊಂಡ್ರವ್ರು. ಸೊ ಈ ರೀತಿ ಹೇಳ್ತಾ ಇರೋದು ಸರ್, ನಮ್ಮ ಪ್ರಶ್ನೆ ನೇರ ಸರ್, ಒಂದೇ ಪ್ರಶ್ನೆ, ಆ ವ್ಯಕ್ತಿ ದಲಿತ ಹೌದೋ ಅಲ್ವೋ? ನೀವು ಜವಾಬ್ದಾರಿಯಿಂದ ಪತ್ರಕರ್ತರಾಗಿ ನೀವು ಆ ವ್ಯಕ್ತಿ ಮೇಲೆ ಆಗಿರ್ತಕ್ಕಂತ ದಲಿತ ಅನ್ನೋ ದಲಿತ ಸಮುದಾಯ ಆತರ ಸಮುದಾಯ ಯಾವ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊರತೆ ಇತ್ತು ಹಾಗಾದ್ರೆ ಕೇಳಿ. ಇಲ್ಲಿ ಮಾಹಿತಿ ಕೊರತೆ ಇತ್ತೋ ಅಲ್ಲವೋ ಕೇಳಿ ನಿಮಿಷ, ನಿಮಗೂ ಗೊತ್ತಿದೆ, ನೀವು ಪತ್ರಕರ್ತರು, ನೀವು ಇನ್ವೆಸ್ಟಿಗೇಟ್ ಮಾಡಿದ್ರ, ಮತ್ತು ಅಲ್ಲಿ ದಲಿತರು ಅಲ್ಲವೋ ಅಥವಾ ಬ್ರಾಹ್ಮಣನೋ ಅಥವಾ ಶೋಷಿತ ವರ್ಗದವರ ಅನ್ನೋದಕ್ಕೆ ನೀವು ಇನ್ವೆಸ್ಟಿಗೇಟ್ ಮಾಡಿ ನೀವೇ ರಿಪೋರ್ಟ್ ಮಾಡಿದ್ದಾರೆ. ನಾನು ಅದನ್ನ ಈಗ ಒಂದೇ ಲೈನ್ ದೇವನೂರ್ ಅವರ ಒಂದು ಲೈನ್ ಅಲ್ಲಿ ಹೇಳಿದೆ, ಎಲ್ಲಾ ಬಡವರು ದಲಿತರು. ಸೊ ಇದರಿಂದ ಮುಂದೆ ಹೋಗ್ಬೇಕು ಅಂದ್ರೆ ನೀವು ಅದನ್ನು ತನಿಖೆ ಮಾಡಿ ನೋಡಿ, ಅದು ಇಟ್ಸ್ ಇಸ್ ನಾಟ್ ಅಷ್ಟು ಮುಖ್ಯ ಆಗಲ್ಲ. ಇವಾಗ ಮತ್ತೆ ನೀವೇನೆ ನಿಮ್ಮ ಮೇರವಣಿಗೆಯಿಂದ ಮಾತಾಡಿಸ್ತೀರಾ, ಇದು ಜಾತಿ ವಿಷಯ ಅಂತ. ಜಾತಿ ವಿಷಯ ಏನಿಲ್ಲ, ಜಾತಿ ವಿಷಯ ಅಲ್ಲ, ಇಲ್ಲಿ ಶೋಷಿತರ ಒಬ್ಬಣ ಒಂದು ಅನ್ಯಾಯ ಆಗಿದೆ, ಅವನಿಗೆ ಏಟ್ ಬಿದ್ದಿದೆ, ಅವನು ಒದೆ ತಿಂದಿದ್ದಾನೆ,
ಅದು ಇವತ್ತು ಮುಖ್ಯ ಆಗುತ್ತೆ. ದಲಿತ ಹೋಗುತ್ತೆ ಅನ್ಯಾಯ ಅನ್ಯಾಯನೇ ಅನ್ಯಾಯ ಯಾವ ಲೆವೆಲ್ ಯಾವ ಬೇರೆ ನಾನು ಒಂದು ನೋವಿನಿಂದ ತುಂಬಾ ತುಂಬಾ ಒಂದು ಏನಂತಾರೆ ಕಷ್ಟದಿಂದ ಆ ಮಾತಾಡಿದ್ದು ಯಾಕೆ ಅಂತಂದ್ರೆ ನಮ್ಮ ಪಿ ಲಂಕೇಶ್ ಅವರು ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದವರಿಗೆ ದಲಿತರಿಗೆ ಇದೊಂದು ವೇದಿಕೆ ಆಗಿತ್ತು. ಅದು ಆ ಒಂದು ಗರಡಿಯಲ್ಲೇ ಆ ಒಂದು ದಾರಿಯಲ್ಲೇ ನಾವು ಬಂದಿರೋದು ಮತ್ತು ಯಾರಿಗೇ ಇರಬಹುದು ಬಡವರಿಗೆ ಮತ್ತು ಸಾಮಾನ್ಯರಿಗೆ ನೋವಾಗಿದ್ರೆ ಅದು ನೋವು ಸಾಮಾನ್ಯರಿಗೆ ಅದು ಏಟು ಬಿದ್ದಿದ್ರೆ ಅದು ಏಟು. ಈ ಕಾರಣ ಇದನ್ನ ಮುಂದೆ ವರ್ಷದಕ್ಕೆ ಇಷ್ಟ ಇಲ್ಲ. ಮತ್ತೆ ನೀವು ಜಾತಿ ವಿಷಯ ಅನ್ಬೇಡಿ. ಬಡವರು ಬಡವರಿಗೆ ಇವತ್ತು ಅನ್ಯಾಯ ಆಗಿದೆ ಸಾಮಾನ್ಯರಿಗೆ. ನಿಮ್ಮ ಮಾಧ್ಯಮದ ಮೂಲಕನೇ ನಾನು ಆಡಿಯೋನ ನೋಡಿದೀನಿ. ಆಡಿಯೋನಲ್ಲಿ ತಪ್ಪು ಒಪ್ಪಿಕೊಂಡಿದ್ದಾರೆ. ತಪ್ಪು ಒಪ್ಪಿಕೊಂಡಾದ ನಂತರ ಒಬ್ಬ ಹೋಟೆಲ್ ಮಾಲೀಕ ತಪ್ಪು ಒಪ್ಪಿಕೊಂಡಿದ್ದಾರೆ ಮತ್ತು ಅಲ್ಲಿ ಘಟನೆಯ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದಾರೆ. ಅದು ನೀವೇ ಒಂದು ಕವರ್ ಮಾಡಿದ್ದೀರಾ. ನಾನು ನಿಮ್ಮ ಮಾಧ್ಯಮದ ಮೂಲಕ ನೋಡಿದ್ದೀನಿ ಅದನ್ನ. ಸೊ ಇವಾಗ ಅಟ್ಲೀಸ್ಟ್ ಇನ್ನೂ ತೇಜೋದಯ ಆಗೋಕ್ಕೂ ಮುಂಚೆ, ಯಾಕಂದ್ರೆ ಬರೀ ತೇಜೋದಯ ಆಗೋದಲ್ಲ, ವೈದಿಗಳು ಆಗ್ತಾರೆ. ಈ ಕಾರಣದಿಂದ ಒಂದು ಕ್ಷಮೆ ಹಾಗೂ ಅನ್ಯಾಯ ಆಗಿರೋರಿಗೆ ನ್ಯಾಯ ಒದಗಿಸ್ಕೊಡಿ ಅಷ್ಟೇ ನಾನು ಹೇಳ್ತಾರೆ. ಕೇಳಿಯಲ್ಲಿ ನನ್ನ ಒಂದು ಸಾಕ್ಷಿಗಳಿರಬಹುದು ಅಥವಾ ಏನೇ ಒಂದು ವಿಷಯ ಅದ್ರ ಬಗ್ಗೆ ಇರೋದು. ನಾನೊಬ್ಬ ರಿಪೋರ್ಟರ್, ನಾನೊಬ್ಬ ಪತ್ರಕರ್ತ, ನಾನೊಬ್ಬ ಎಡಿಟರ್, ನಾನೊಬ್ಬ ಪಬ್ಲಿಷರ್, ಈ ಒಬ್ಬ ನಿರ್ದೇಶಕ. ಈ ಕಾರಣದಿಂದ ನನಗೇನು ಮಾಹಿತಿ ಗೊತ್ತಿದೆಯೋ ಅದನ್ನ ಕೊಡಬಲ್ಲೆ. ನಾನು ಸಿಬಿಐ ಅಲ್ಲ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಲ್ಲ. ಅಫ್ಕೋರ್ಸ್ ನೀವು ಪತ್ರಕರ್ತರು, ಪತ್ರಕರ್ತರು ಒಂದ್ ಸ್ವಲ್ಪ ಇನ್ವೆಸ್ಟಿಗೇಷನ್ ತನಿಖೆಗೋಸ್ಕರ ಮಾಡಬೇಕಾಗುತ್ತೆ ಮತ್ತು ನಿಮಗೇನ್ ಗೊತ್ತಿದೆಯೋ ಅದನ್ನೆಲ್ಲ ಒಂದು ಸಮಾಜದ ಹಿತಾದೃಷ್ಟಿಯಿಂದ ಅದನ್ನ ನೀಡಬೇಕಾಗುತ್ತೆ ಯಾವಾಗ ಸಂದರ್ಭ ಬಂದಾಗ. ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ಮತ್ತು ಇನ್ನು ನಾನು ಮಾಧ್ಯಮದ ಮೂಲಕ ಈ ಒಂದು ನನಗೆ ಏನ್ ಗೊತ್ತಿದೆಯೋ ಅದನ್ನ ಹಂಚ್ಕೊಳಕ್ ಇಷ್ಟ ಇಲ್ಲ. ಅದಕ್ಕೆ ಯಾರು ಕೇಳ ಅಂತ ಅವ್ರು ಕೇಳಿದಾಗ ನಾನು ಅವ್ರಿಗೆ ನೀಡಕ್ ಇಷ್ಟಪಡ್ತೀನಿ. ಮತ್ತು ಅದು ಇನ್ನೂ ಏನಾರ ಕೇಳಬೇಕಾದ್ರೆ ನಮ್ಮ ವಕೀಲರಾದ ಹಿರಿಯ ವಕೀಲರಾದ ಶ್ಯಾಮ್ ಅವ್ರಿಗೆ, ಶ್ಯಾಮ್ ಸುಂದರ್ ಅವ್ರಿಗೆ ನೀವು ಕೇಳಿ. ನೋಡಿ ನನಗೆ ಒಂದು ಏನಂದ್ರೆ ಓನ್ಲಿ ಪ್ರಾಬ್ಲಮ್ ಐ ಆಮ್ ಫೇಸಿಂಗ್ ಇಸ್ ಮೀಡಿಯಾ ಟ್ರಯಲ್ ಅಗೇನ್ ಅಂಡ್ ಅಗೇನ್ ಐ ಆಮ್ ಫೇಸಿಂಗ್ ಅ ಮೀಡಿಯಾ ಟ್ರಯಲ್. ಇಟ್ಸ್ ನಾಟ್ ಅ ಟ್ರಯಲ್ ಫ್ರಮ್ ದ ಸೊಸೈಟಿ. ಇಟ್ಸ್ ಅ ಮೀಡಿಯಾ ಟ್ರಯಲ್ ಸೇಯಿಂಗ್ ದಟ್ ಗಾಳಿನಲ್ಲಿ ಗುಂಡು ಹೊಡಿತೀರಾ ಇಲ್ಲ ಯು ಶೂಟ್ ಇನ್ ದ ಡಾರ್ಕ್ ಅಥವಾ ಏನೋ ಒಂದು ಸುಮ್ಮನೆ ಬಿಟ್ಬಿಡ್ತೀರಾ ಅಂತ. ಮತ್ತೆ ಮತ್ತೆ ನಿಮ್ಮ ಮುಂದೆ ನಾನು ಪ್ರೂವ್ ಮಾಡಿದ್ದೀನಿ. ನಾವು ಪ್ರೂವ್ ಮಾಡ್ತಾನೆ ಇದೀವಿ. ಪಿ ಲಂಕೇಶ್ ಇರ್ಬೋದು, ಇಂದ್ರಜಿತ್ ಲಂಕೇಶ್ ಇರ್ಬೋದು, ಪ್ರೂವ್ ಮಾಡ್ತಾನೆ ಇದೀವಿ. ಏನಂತಾರೆ ಮುಂದೆನೂ ಮಾಡ್ತಾನೆ ಇರ್ತೀನಿ. ಅದ್ರ ಬಗ್ಗೆ ನಾನು ಬಿಟ್ಕೊಡೋದಿಲ್ಲ. 100% ಇದ್ರ ಬಗ್ಗೆ ಮಾತಾಡ್ತೀನಿ. ಒಂದ್ ನಿಮಿಷ ಶ್ಯಾಮ್ ಅವ್ರು ಮಾತಾಡ್ತಾರೆ. ಯಾರು ಹೇಳ್ತಾರೆ ಈಗ 5 ನಿಮಿಷ ಆಡಿಯೋ ಬಂದಿದ್ದಾರೆ. ಈಗ ಕೊಟ್ಟಂತ ಆಡಿಯೋದಲ್ಲಿ ಅದು ವಾಯ್ಸ್ ಇಂದ್ರಜಿತ್ ತಂಗಿಸ್ತು ಅಂತ ಹೇಳ್ತಿದ್ದಾರೆ. ಆ ಬಗ್ಗೆ ಏನಂತೀರಾ? ನಿಮ್ಮ ಒಂದು ವಿಡಿಯೋ ಆಡಿಯೋ ನಿಮ್ಮ ಮಾಧ್ಯಮದ ಮೂಲಕ ನೋಡಿದೆ. ಆ ಸಂಭಾಷಣೆಯಲ್ಲಿ ಸಂದೇಶ್ ಹೋಟೆಲ್ ಪ್ರಿನ್ಸಿನ ಮಾಲೀಕ ಅದನ್ನು ಒಪ್ಕೊಂಡಿದ್ದಾರೆ. ಅದು ನನ್ನ ಧ್ವನಿನೋ ಅಥವಾ ಬೇರೆಯವ್ರ ಧ್ವನಿನೋ ಅನ್ನೋದು ಮುಖ್ಯ ಆಗಲ್ಲ. ಇದು ಸಂದೇಶ್ ಹೋಟೆಲ್ ಪ್ರಿನ್ಸ್ ಅವರು ಅದನ್ನು ಒಪ್ಕೊಂಡಿರೋದು. ಅದಕ್ಕೆ ನಾನು ಕೇಳ್ತಾ ಇರೋದು, ಈಗಲೂ ಸಮಯ ಮೀರಿಲ್ಲ. ಇಲ್ಲಿ ಅನ್ಯಾಯ ಆಗಿದೆ, ಇಲ್ಲೊಬ್ಬನಿಗೆ ಬಡವರಿಗೆ ಅದು ಅನ್ಯಾಯ ಆಗಿದೆ. ಅವ್ರಿಗೆ ಅನ್ಯಾಯ ಆಗಿದೆ ಒಂದು ಕ್ಷಮೆ ಕೇಳ್ತೀವಿ. ಇನ್ನು ಮುಂದೆ ಆತರ ಆಗದೆ ನೋಡ್ಕೊಂಡು ನನ್ನ ಜೊತೆ ಹಲವಾರು ಸಂಭಾಷಣೆಗಳು ಅವ್ರು ಮಾಡಿದ್ದಾರೆ.
ಇದು ನಂದೇ ವಾಯ್ಸ್, ಅದು ನಿಮ್ಮ ಮೂಲಕ ನೋಡಿದಾಗ ನಂದೇ ವಾಯ್ಸ್. ಹಲವಾರು ಸಂಭಾಷಣೆಗಳು ನಡೆದಿದೆ, ಅವರ ಸಂಭಾಷಣೆಗಳು ಅವ್ರ ಬಗ್ಗೆ ಅಲ್ಲ, ತಂದೆ ಜೊತೆ ಹಲವಾರು ಸಂಭಾಷಣೆಗಳು ನಡೆದಿದೆ, ಅವ್ರ ತಂದೆ ಜೊತೆ ನಡೆದಿದೆ, ಅವ್ರ ಜೊತೆ ನಡೆದಿದೆ, ಅವ್ರ ಜೊತೆ ಇಬ್ಬರ ಜೊತೆ ಅಲ್ಲ, ಅಲ್ಲಿನ ಸಿಬ್ಬಂದಿಗಳ ಜೊತೆ ನಡೆದಿದೆ, ಹಲವಾರು ನಮ್ಮ ತನಿಖಾ ತಂಡದವರು ಅವ್ರ ಜೊತೆ ಮಾತಾಡಿದ್ದಾರೆ, ಅಲ್ಲಿ ಹಲವಾರು ಹೋಗಿದ್ದಾರೆ, ಅಲ್ಲಿ ಸಾಕ್ಷಾತ್ ಏನಂತಾರೆ ವಿಟ್ನೆಸಸ್ ಗಳು ಅಲ್ಲಿ ಇರೋರು ನನ್ನ ಜೊತೆ ಮಾತಾಡಿದ್ದಾರೆ. ನಾನೇ ಹೇಳಿದ್ದೀನಿ, ಇಂದ್ರಜಿತ್ ನನ್ನ ಉತ್ತಮವಾದಂತಹ ಸ್ನೇಹಿತರು. ಇವತ್ತು ಬೆಳಗ್ಗೆ ನನ್ನ ಕನ್ಸಲ್ಟ್ ಮಾಡಿದ್ರು, ಇವತ್ತು ಮಾಧ್ಯಮದವರೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ನಾನೇ ಬಂದೆ. ಇಂದ್ರಜಿತ್ಗೆ ನಾನೇ ಹೇಳಿದ್ದೀನಿ, ಒಬ್ಬ ಜರ್ನಲಿಸ್ಟ್ ಜೊತೆಲಿ, ಎಸ್ಪೆಷಲಿ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಜೊತೆಲಿ, ನಿಮ್ಮಗಳ ಜೊತೆಲಿ, ನೀವೆಲ್ಲರೂ ಸಹ ಜರ್ನಲಿಸ್ಟ್ಗಳೇ, ಬಹಳಷ್ಟು ಜನ ಏನೇನೋ ಮಾತಾಡ್ತಾರೆ, ಕಷ್ಟಗಳನ್ನು ಹೇಳ್ಕೊಡ್ತಾರೆ, ಪ್ರೊಫೆಷನಲ್ಸ್ ಜೊತೆ, ಲಾಯರ್ಸ್ ಜೊತೆ ಹೇಳ್ಕೊತಾರೆ. ದೇ ಆರ್ ಆಲ್ ಕಾಲ್ಡ್ ಪ್ರಿವಿಲೇಜ್ಡ್ ಇನ್ಫಾರ್ಮೇಶನ್. ಸೊ ಹಾಗಾಗಿ ಈ ಪ್ರಿವಿಲೇಜ್ಡ್ ಇನ್ಫಾರ್ಮೇಶನ್ಸ್ ನ ತನಿಖಾಧಿಕಾರಿಗಳು, ತನಿಖಾ ಏಜೆನ್ಸಿಗಳು ಕೇಳಿದಾಗ ಅವರು ಹೇಳಲೇಬೇಕಾಗುತ್ತೆ, ಅದಕ್ಕಿಂತಲೇ ಮುಂಚೆ ಈ ಕೇಸಿಗೆ ಸಂಬಂಧಪಟ್ಟಾಗೆ ಎರಡು ಎಲ್ಲೋ ಪೊಲೀಸ್ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದೆ, ಇನ್ಕ್ವೈರೀಸ್ ನಡೀತಾ ಇದೆ ಅಂತ ನನಗೆ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇಂದ್ರಜಿತ್ ಅವರಿಗೆ ನಾನೇ ಅಡ್ವೈಸ್ ಮಾಡಿದ್ದೀನಿ, ವೆನ್ ದ ಮ್ಯಾಟರ್ ಈಸ್ ಸೀಸ್ಡ್ ಆಫ್ ಪೊಲೀಸ್, ಇನ್ವೆಸ್ಟಿಗೇಷನ್ಸ್ಗೆ ಮ್ಯಾಟರ್ ಬದ್ಧವಾಗಿರಬೇಕಾದ್ರೆ ನೀವು ಯಾವುದೇ ವಿಧವಾದಂತಹ ಅಕ್ರೂಹಗಳನ್ನ ಮಾಧ್ಯಮಗಳ ಮುಂದೆ ಬಹಳಷ್ಟು ಜನ ಓಪನ್ ಮಾಡಿದಾಗ ಮಾಡೋದು, ಒಂದು ಮೀಡಿಯಾ ಮುಂದೆ ಫಸ್ಟ್ ಒಂದು ಶೋ ಮಾಡಿ ಆಮೇಲೆ ಅದನ್ನ ಇದು ಮಾಡಿದ್ರೆ ಅದರ ಒಂದು ಇನ್ವೆಸ್ಟಿಗೇಷನ್ ವ್ಯಾಲ್ಯೂ ಹೋಗ್ತದೆ, ಎವಿಡೆನ್ಸಿಯರಿ ವ್ಯಾಲ್ಯೂ ಹೋಗ್ತದೆ. ಪೊಲೀಸ್ನವರು, ತನಿಖಾಧಿಕಾರಿಗಳು ನಿಮ್ಮನ್ನು ಏನೇ ಕೇಳಿದ್ರು ದಯವಿಟ್ಟು ಅದನ್ನ ಕೊಡಿ, ಆದ್ರೆ ದಯವಿಟ್ಟು ನೀವು ಯಾವುದೇ ವಿಧವಾದಂತಹ ಇವುಗಳನ್ನ ಮಾಧ್ಯಮದ ಮುಖಾಂತರ ಬಗೆಹರಿಸಿ ಮೀಡಿಯಾ ಟ್ರಯಲ್ ಕಾರಣರಾಗಬೇಡಿ. ಯಾಕಂದ್ರೆ ಮಾನ್ಯ ಕೋರ್ಟ್ಗಳು ಈ ನಡುವೆ ಎಸ್ಪೆಷಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾವೆ, ಮೀಡಿಯಾಗಳಿಗೆ ಪೊಲೀಸ್ನವರು ಸಹ ಸ್ಟೇಟ್ಮೆಂಟ್ಸ್ ಕೊಡಬಾರದು ಅಂತ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರತಕ್ಕಂತ ಕೇಸ್ಗಳಲ್ಲಿ ಮೀಡಿಯಾ ಸ್ಟೇಟ್ಮೆಂಟ್ಸ್ ಮಾಡಬಾರದು, ಇನ್ವೆಸ್ಟಿಗೇಷನ್ಗೆ ಹಾನಿ ಆಗ್ತದೆ, ಒಬ್ಬರು ತೇಜವಧೆ ಆಗ್ಬಹುದು, ಒಬ್ಬರು ವೈಭವೀಕರಣ ಆಗ್ಬಹುದು. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ಗೆ ಅದಕ್ಕ ಯಾವುದೇ ವಿಧವಾದಂತಹ ಎವಿಡೆನ್ಸಿಯರಿ ವ್ಯಾಲ್ಯೂ ಇರತಕ್ಕಂತ ವಿಷಯಗಳನ್ನ, ಉಪಕರಣಗಳನ್ನ ಎಲ್ಲೂ ಸಹ ಮೀಡಿಯಾ ಮುಂದೆ ಕೊಡಬೇಡಿ ಅಂತ ನಾನೇ ಹೇಳಿದ್ದೀನಿ. ಸೊ ಹಾಗಾಗಿ ಐ ವುಡ್ ಸೇ ಇಂದ್ರಜಿತ್ ಹ್ಯಾಸ್ ಅಕ್ಸೆಪ್ಟೆಡ್ ಮೈ ಅಡ್ವೈಸ್ ಅಂಡ್ ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಲೀಕ್ಡ್ ಎನಿ ಮೆಟೀರಿಯಲ್ ಟು ಮೀಡಿಯಾ ಸೋ ಫಾರ್. ಈಗ ಪ್ರಮುಖವಾಗಿ ನಿಮ್ಮ ಆಡಿಯೋ ಸಂಭಾಷಣೆಯಲ್ಲಿ ಸಂದೇಶ ಹೇಳ್ತಾರೆ, ಒಪ್ಪುತ್ತಾರೆ, ಆದ್ರೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತ ನಾವು ಒಪ್ಪಲ್ಲ. ಇದ್ರ ಜೊತೆಗೆ ಅಲ್ಲೇ ಆಗಿತ್ತು, ಕಣ್ಣಿಗೆ ಏಟು ಬಿದ್ದಿತ್ತು ಅಂತ ನೀವೆಲ್ಲ ಉಲ್ಲೇಖ ಮಾಡ್ತೀರಾ, ಅಲ್ಲಿ ಯಾರು ನೀವು ಉಲ್ಲೇಖ ಮಾಡ್ತೀರೋ ಅವರೇ ಸ್ಪಷ್ಟನೆ ಕೊಡ್ತಾರೆ, ಏನೂ ಆಗಿಲ್ಲ, ಕೋಮಾದಲ್ಲಿಲ್ಲ ಅಂತ. ಈ ಗೊಂದಲಕ್ಕೆ ಒಂದು ಸ್ಪಷ್ಟನೆ ಅಲ್ಲ ಇದೆ, ನಾನು ಹೇಳಿದೆ ಈ ಹಿಂದೆ, ಅವರೆಲ್ಲ ಬಡವರು ಪಾಪ, ಮನೆಯ ಶೋಷಿತ ಪಾಪ, ಅವರೆಲ್ಲ ಒಂದು ಅವ್ರಿಗೇನಾರ ಒಂದು ಆಚೆ ಬಂದು ಮಾತಾಡಿದಾಗ ಅವರಿಗೆ ಕೆಲಸ ಕಳ್ಕೊಳ್ಳೋ ಅಂತ ಭಯ ಇರುತ್ತೆ, ಅವ್ರ ಮುಂದೆ ಸಮಾಜದಲ್ಲಿ ಅವರ ಸಂಸಾರದ ಭಯ ಇರುತ್ತೆ, ಅವ್ರ ಮಕ್ಕಳ ಭಯ ಇರುತ್ತೆ, ಅವರ ಸಿಬ್ಬಂದಿ ಅವ್ರು ಏನಂತಾರೆ ರಿಲೇಟಿವ್ಸ್ ಗಳ ಬಗ್ಗೆ ಒಂದ್ ಸ್ವಲ್ಪ ಭಯ ಇರುತ್ತೆ, ಈ ಕಾರಣದಿಂದ ಅವ್ರ ಜೀವನದ ಬಗ್ಗೆನೆ ಭಯ ಇರುತ್ತೆ. ಈ ಕಾರಣದಿಂದ ನೀವೇ ನೋಡ್ತಾ ಇದೀರಿ, ನೀವೇ ನೋಡ್ತಾ ಇದೀರಾ, ಇವತ್ತು ಇವತ್ತು ಮುಂದೆ ಒಪ್ಪಿಲ್ಲ ಆ ವಿಚಾರವಾಗಿ ಹೇಳ್ತೀರಾ ಈಗ ನಿಮ್ಮ ಆಡಿಯೋ ಸಂಭಾಷಣೆಯಲ್ಲಿ ಸಂದೇಶ. ಇವಾಗ ನೀವು ಅದನ್ನ ಕನ್ಕ್ಲೂಷನ್ ಗೆ ಅಥವಾ ಜಡ್ಜ್ಮೆಂಟ್ ಕೊಡೋದ್ರೆ ನೀವು ಕೊಡಬಹುದು, ಆದ್ರೆ ನಾನ್ ನಿಮ್ಗೆ ಕೊಡಕ್ಕಾಗಲ್ಲ. ಆದ್ರೆ ಮತ್ತೆ ಹೇಳ್ತೀನಿ, ಇಲ್ಲಿ ಯಾರೇ ಒಂದು ರಾಜಕೀಯ ಬಣ್ಣ ಅಥವಾ ಇಲ್ಲಿ ರೆಕ್ಕೆ ಪುಕ್ಕ ಅಥವಾ ಇನ್ಯಾರೋ ಇದ್ರಲ್ಲಿ ಹಿಂದೆ ಇದ್ದಾರೆ, ಇದ್ರ ಬಗ್ಗೆ ದಯಮಾಡಿ ಮತ್ತೆ ಇದ್ರ ಬಗ್ಗೆ ಕೇಳಬೇಡಿ. ನಾನೇ ನಿಮ್ ಮುಂದೆ ಬಂದು ಇವಾಗ ಹೇಳ್ತಾ ಇದೀನಿ, ಇದು ವೈಯಕ್ತಿಕ ಹೋರಾಟ, ಒಂದು ಏಕಾಂಗಿ ಹೋರಾಟ, ಒಂದು ಒಂಟಿ ಸಲಗದ ಹೋರಾಟ. ಇಂದ್ರಜಿತ್ ಎಲ್ಲ ರಿಲೀಸ್ ಮಾಡಿರೋದು, ಇಂದ್ರಜಿತ್ ಎಲ್ಲ ರಿಲೀಸ್ ಮಾಡಿರೋದು. ನನಗೆ ಗೊತ್ತಿಲ್ಲ, ನಾನ್ ನಿಮ್ ಮಾಧ್ಯಮದವ್ರು ನೋಡ್ಬಿಟ್ಟು ನಿಮ್ ಮಾಧ್ಯಮದ ಮೂಲಕ ನೋಡಿ ನನಗೆ ಗೊತ್ತಿಲ್ಲ. ಎಫ್ಐಆರ್ ಕೂಡ ಆಗಿಲ್ಲ, ಕೇವಲ ಪೊಲೀಸರು ಬಂದು ಒಂದಿಷ್ಟು ಮಾಹಿತಿಯನ್ನು ಮಾತ್ರ ಪಡ್ಕೊಂಡು ಹೋಗಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ, ಅನ್ಯಾಯ ಆದವ್ರು ನ್ಯಾಯ ಒದಗಿಸ್ಕೊಡಿಷ್ಟೇ. ಆಮೇಲೆ ಒಂದು ಮೇರು ನಟ ರಾಜ್ಕುಮಾರ್ ಅವರನ್ನ ನೀವು ಫಾಲೋ ಮಾಡಿ, ಒಂದು ಭಾಷೆಯ ಬಗ್ಗೆ, ಒಂದು ನಾಡಿನ ಬಗ್ಗೆ, ಒಂದು ಸಿನಿಮಾಗಳ ಬಗ್ಗೆ, ಜನರ ಬಗ್ಗೆ, ಬಡವರ ಬಗ್ಗೆ, ಅವರು ಗೋಕಾಕ್ ಚಳುವಳಿಯಲ್ಲಿ ನಮ್ಮ ತಂದೆ ಜೊತೆ ಹೋರಾಟ ಮಾಡಿದ ಬಗ್ಗೆ,
ಅದನ್ನೆಲ್ಲ ಒಂದ್ ಸ್ವಲ್ಪ ನಮ್ಮ ಇವತ್ತಿನ ಯುವಕರು ಮತ್ತು ಇವತ್ತಿನ ಯುವ ನಟರು ಮತ್ತು ಹಿರಿಯ ನಟರು ಕರಿಬೇಕು. ಅವರು ಚೆನ್ನಾಗಿ ಅವರು ಹೋರಾಟಗಳು ಮಾಡಿದ್ದಾರೆ ಅದೆಲ್ಲ ಒಂದು ಕಡೆ ಇರಲಿ ಸರ್, ಆದ್ರೆ ಈ ಇರ್ತಕ್ಕಂಥದ್ದು ಅಲ್ಲೇಗೊಳಗಾದವರು ಅನ್ಯಾಯಕ್ಕೊಳಗಾದವರ ವಿಚಾರ ಆಯ್ತಾ. ಅಲ್ಲೇಗೊಳಗಾದವರೇ ಒಪ್ಕೊಳಕ್ಕೆ ರೆಡಿ ಇಲ್ಲ, ನೇರವಾಗಿ ನನ್ನ ಮೇಲೆ ಅಲ್ಲೇ ಆಗಿಲ್ಲ ಅಂತಿದ್ದಾರೆ. ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದೀರಾ ಏನಂತಂದ್ರೆ, ಇವತ್ತು ಅವರು ಬಡವರು, ಅವರು ಹಲವಾರು ಕಾರಣಗಳಿಂದ ಮುಂದೆ ಬಂದು ಮಾಧ್ಯಮದವರ ಮೂಲಕ ಆಗಲಿ ಅಥವಾ ಜನರ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ಪೊಲೀಸರ ಮುಂದೆ ಇವತ್ತು ಬಂದು ಮಾತಾಡೋದಕ್ಕೆ ಧೈರ್ಯ ಅಲ್ವ ಹಲವಾರು ಜನ. ಅದಕ್ಕೆ ನಾನು ಬಂದು ಮುಂದೆ ಮಾತಾಡ್ತಾ ಇರೋದು. ಇವತ್ತು ಹಲವಾರು ಇಂಡಸ್ಟ್ರಿನಲ್ಲ ನಿರ್ದೇಶಕರ ಬಂದು ಮುಂದೆ ಮಾತಾಡಕ್ಕೆ ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಸಾಮಾನ್ಯರು ಬಡವರು ವೇಟರ್ ಬಂದು ನಿಮ್ಮ ಹತ್ರ ಮಾತಾಡ್ತಾರಾ? ಕಂಪ್ಲೇಂಟ್ ನೀವು ಸ್ವಲ್ಪ ಹೇಳಿ. ಎನಿಥಿಂಗ್ ಲೀಗಲ್, ಎನಿಥಿಂಗ್ ಲೀಗಲ್ ಇಲ್ಲಿ ನಮ್ಮ ಶ್ಯಾಮ್ ಸುಂದರ್ ಎಲ್ಲ ಹೇಳ್ತಾರೆ. ನಿಮಗೆ ಯಾಕೆ ಇಷ್ಟು ಅಧಿಕಾರ ಯಾಕಂದ್ರೆ ಹಲ್ಲೆಗೊಳಗಾದರೂ ಹೇಳಿದ್ರೆ ನಮ್ಗೆ ಹಲ್ಲೆ ಆಗಿಲ್ಲ ಅಂತ. ಸೊ ನಿಮಗೆ ಪರ್ಸನಲ್ ಇವಾಗ ಮೇಡಮ್ ಹಲ್ಲೆ ಒಳಗಾಗಿರೋರೆಲ್ಲ ಹಲ್ಲೆ ಒಳಗಾದೆ ಅಂತ ಹೇಳ್ತಾರೆ. ನಮ್ಮ ಈ ದೇಶದಲ್ಲಿ ನಿರ್ಭಯ ಪ್ರಕರಣ ಆದ್ಮೇಲೆ ಲಾರ್ ರಿವೈಟ್ ಮಾಡಿದ್ರು. ಈಗ ನೀವ್ ಯಾಕೆ ಇನ್ನ ಅದನ್ನ ಪ್ರಿಡಿಸೈಡ್ ಮಾಡ್ತಾ ಇದ್ರಿ ಇವತ್ತಿನ ಪ್ರಸಂಗದಲ್ಲಿ ಇಲ್ಲ ಅಂತ ಹೇಳ್ಬೋದು. ನಾಳೆ ಇನ್ವೆಸ್ಟಿಗೇಷನ್ ಒಂದ್ ನಿಮಿಷ ಇನ್ನ ಇಟ್ ಈಸ್ ಅಟ್ ಎ ಪ್ರೈಮರಿ ಸ್ಟೇಜ್. ಈಗ ಅವ್ರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ಸ್ ಕ್ರಿಮಿನಲ್ ಕೇಸ್ಗಳಲ್ಲಿ ಯಾವಾಗ ಏನ್ ಸ್ಟೇಟ್ಮೆಂಟ್ಸ್ ಬೇಕಿದ್ರು ನಾಳೆ ನ್ಯಾಯಾಧೀಶರ ಮುಂದೆ ಬೇರೆ ತರ ಸ್ಟೇಟ್ಮೆಂಟ್ ಕೊಡ್ಬೋದು ಅವರು. ಇಸ್ ಇಟ್ ಎ 164 ಸ್ಟೇಟ್ಮೆಂಟ್? ಇಟ್ ಈಸ್ ಎ ಸ್ಟೇಟ್ಮೆಂಟ್ ಮೇಡ್ ಬಿಫೋರ್ ದ ಇನ್ವೆಸ್ಟಿಗೇಷನ್ ಆಫೀಸರ್. ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಆ ಹುಡುಗ ಇಲ್ಲ ಅಂತ ಸ್ಟೇಟ್ಮೆಂಟ್ ಮಾಡೋದು ನಿಮ್ಗೆಲ್ಲ ಯಾಕೆ ಗೊತ್ತಾಯ್ತು? ಹೇಳಿ ಇಟ್ಟು ಡಿಡ್ ದಟ್ ಬಾಯ್ ಕಮನ್ ಟು ಅಡ್ರೆಸ್ ಮೀಡಿಯಾ ಮೀಟಿಂಗ್? ನೋ. ಯಾವ ಪೊಲೀಸ್ ಲೀಕ್ ಇಟ್ಟು ಯು ನೋ? ದೆನ್ ಹೌ ಯು ಆರ್ ಆಲ್ ಸೇಯಿಂಗ್? ನೀವೆಲ್ಲ ಯಾಕೆ ಹೇಳ್ತಾ ಇದೀರಾ ಹುಡುಗ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ? ಪೊಲೀಸ್ ನೀವು ಎಲ್ಲ ಇನ್ಫಾರ್ಮೇಶನ್ ಲೀಕ್ ಮಾಡಿದ್ರ ಇಲ್ವಲ್ಲ? ನಾನು ಹುಡುಗ 164 ಸ್ಟೇಟ್ಮೆಂಟ್ ಏನ್, ಅದಕ್ಕೋಸ್ಕರನೇ ನಾನು ಇಂದ್ರಜಿತ್ ಹೇಳಿದ್ದೀನಿ. ಇಂದ್ರಜಿತ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು, ಈ ಹಿಂದೆನೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಸಮಾಜಮುಖಿಯಾಗಿ ವರ್ತಿಸಿದ್ದಾರೆ. ಅವರು ಮಾಡಿದಂತಹ ಆಂದೋಲನಗಳಿಂದ ಬಹಳಷ್ಟು ವಿಚಾರಗಳು ಬೆಳಕಿಗೆ ಬಂದಿವೆ, ಸಮಾಜಕ್ಕೆಲ್ಲ ಒಳ್ಳೇದಾಗಿದೆ. ಈ ಸಲನೂ ಒಂದು ಒಳ್ಳೆ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಡೋಂಟ್ ಟ್ರೈ ಟು ಕಿಲ್ ಇಟ್ ಇನ್ ಬಿಟ್ವೀನ್. ನಾಳೆ ಹುಡುಗ ಕಡಾಖಂಡಿತವಾಗಿ ಅನ್ಯಾಯ ಆಗಿದೆ ಅಂತ ನಮ್ಮ ಮನೆ ಮುಂದೆ ಬಂದು ಕೂಗಿದಾರಪ್ಪ ಇಂದ್ರಜಿತ್ ಮನೆ ಮುಂದೆ. ಇಂದ್ರಜಿತ್ ವಾಯ್ಸ್ ರೈಸ್ ಮಾಡಿದ್ದಾರೆ. ಅವ್ನು ನಿಜವಾಗ್ಲೂ ಕೂಗಿದಾನೋ ಸರಿಯಾಗಿ ಕೂಗಿದಾನೋ, ಇಂದ್ರಜಿತ್ನೇ ತಪ್ಪುದಾರಿ ಹಿಡ್ಸಕ್ ಕೂಗಿದಾನೋ, ದಿಸ್ ಆಲ್ ಆನ್ ಪೊಲೀಸ್ ಇನ್ವೆಸ್ಟಿಗೇಷನ್ ವಿಲ್ ಟೆಲ್ ಟುಮಾರೋ. ಇಂದ್ರಜಿತ್ ಹ್ಯಾಸ್ ಡನ್ ಎ ಗುಡ್ ಥಿಂಗ್, ದಟ್ಸ್ ಆಲ್. ನಾಳೆ ಇಲ್ಲ ಅವನು ನಾಳೆ ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡು ಬೇರೆನೇನೋ ಒಂದು ಮಾಡ್ಕೊಂಡು ಹೋದ್ರೆ ಇಂದ್ರಜಿತ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಟ್ರು ಅಂದ್ರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಟ್ರಾವೆಸ್ಟಿ ಆಫ್ ಜಸ್ಟಿಸ್. ಸರ್, ಈಗ ಒಂದು ಅನುಮಾನ ಇರುವಂತದ್ದು, ಯಾಕೆಂದ್ರೆ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೀವು ಹೇಳಿದ್ರೆ ಇದಕ್ಕೆ ರಾಜಕೀಯ ಸಂಬಂಧ ಇಲ್ಲ ಅಂತ ಹೇಳಿದ್ರಿ, ಬಟ್ ಒಂದ್ ಫೋಟೋ ವೈರಲ್ ಆಗಿರೋದು. ಆ ಫೋಟೋದಲ್ಲಿ ನೀವು ಮತ್ತೆ ಕುಮಾರಸ್ವಾಮಿ ಕೂತಿರುವಂತ ಫೋಟೋ ಅದು ಯಾವಾಗ ಕೇಳಿ? ಇಲ್ಲಿ ಹಲವಾರು ಬಾರಿ ಹಲವಾರು ವಿಷಯಗಳಲ್ಲಿ ನಾವು ಸಂದರ್ಶನ ಮಾಡೋದು. ನಿಮಗೆ ಬೇಕಾದ್ರೆ ನಾಳೆ ಒಂದ್ 20 ಫೋಟೋ ಕೊಡ್ತೀವಿ. ಪ್ರತಿಯೊಂದು ಮುಖ್ಯಮಂತ್ರಿಗಳ ಜೊತೆ ಒಂದ್ 20 ಫೋಟೋ ಕೊಡ್ತೀನಿ ನಿಮಗೆ ನನ್ ಜೊತೆ, ಯಾಕಂದ್ರೆ ಪ್ರತಿಯೊಂದು ಮುಖ್ಯಮಂತ್ರಿನೂ ನಾನು ಸಂದರ್ಶನ ಮಾಡಿದ್ದೀನಿ, ಅದು ಒಂದು ಪತ್ರಕರ್ತನಾಗಿ ಹಲವಾರು ವಿಷಯಗಳಲ್ಲಿ. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಕಟ್ಟಿರಾ? ಮತ್ತೆ ನಾನೇ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಅವ್ರನ್ನೆಲ್ಲ ತರಬೇಡಿ, ಅವ್ರಿಗೂ ಇದಕ್ಕೂ ವಿಷಯಕ್ಕೂ ಸಂಬಂಧನೇ ಇಲ್ಲ ರೀ. ಆಮೇಲೆ ನೀವೇ ಹೇಳಿ ಇದು ಅವರಿದ್ದಾರೆ ಇವರು ತಪ್ಪಿಸ್ಕೊಳ್ಳೋದಂತ ವಿಷಯಗಳು. ಸ್ಟಾಕ್ ಶಾರ್ಟ್ಸ್ ಅಂದ್ರೆ ನಾನು ನಮ್ಮ ಒಂದು ಸಿನಿಮಾ ರಂಗದಲ್ಲಿ ಏನಂತಾರೆ ಅಂದ್ರೆ ಇದು ಸ್ಟಾಕ್ ಶಾರ್ಟ್ಸ್ ಅಂತೀವಿ. ಹಲವಾರು ಬಾರಿ ಶಾರ್ಟ್ಸ್ ಇಲ್ಲದೆ ಇದ್ದಾಗ ನಾವು ರೆಡಿಮೇಡ್ ಶಾರ್ಟ್ಸ್ ಇರುತ್ತೆ ಅದನ್ನ ಸೇರಿಸ್ಕೊಂತೀವಿ. ಆ ತರ ನೀವು ಪಿಕ್ಚರ್ಗಳು ಯಾವ್ದೋ ಸಬ್ಜೆಕ್ಟ್ ಬಂದ್ಬಿಟ್ಟು ಕುಮಾರಸ್ವಾಮಿ ಅವರು ನನ್ನ ಫೋಟೋಗಳು ಹಾಕೊಂಡು ಈ ಸಬ್ಜೆಕ್ಟ್ ಲಿಂಕ್ ಮಾಡ್ತಿರಲ್ಲ, ಇದು ದುರಂತ ಇದು. ಯಾಕೆಂತಂದ್ರೆ ಈ ಸಬ್ಜೆಕ್ಟ್ ಸಂಬಂಧನೇ ಇಲ್ಲ. ಇದು ಈ ಫೋಟೋ ನೀವೇನ್ ವೈರಲ್ ಮಾಡಿದಿರೋ, ಅವ್ರು ಟಿ ಶರ್ಟ್ ಹಾಕೊಂಡಿರೋದು, ನಾನು ಒಂದು ಪಿಂಕ್ ಕಲರ್ ಹಾಕೊಂಡ್ರು, ವೈಟು ಪಿಂಕು ರೆಡ್ ಎಲ್ಲ ಇದೆ. ಅದು ಹೋದ ಸರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಒಂದು ವಾರ ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಅವ್ರಿಗೆ ಸಂದರ್ಶನ ಮಾಡಿದ್ದು. ಬೇಕಾದ್ರೆ ಲಂಕೇಶ್ ಪತ್ರಿಕೆ ಕವರ್ ಕೊಡ್ತೀನಿ. ಕೇಳಿ ಕೇಳಿ, ಈ ವಾರದಲ್ಲಿ ಮೀಟ್ ಮಾಡಿರೋ ಫೋಟೋ ಅಲ್ಲ. ಆದರೆ ಈ ವಾರನೂ ಅದ್ರ ಬಗ್ಗೆ ಸುಮಲತಾ ಅವ್ರ ಬಗ್ಗೆ ಒಂದು ಅವರ ಒಂದು ಸುಮಲತಾ ಅವ್ರ ವಿಷಯ ಕೂಡ ನಮ್ಮ ಪತ್ರಿಕೆಯಲ್ಲಿ ಬರೆದಿದ್ದೀವಿ. ಆದ್ರೆ ಅದು ದೊಡ್ಡದಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ.
ನಾನೇ ನಿಮ್ ಮುಂದೆ ಬಂದು ಎಲ್ಲ ಕ್ಯಾಮೆರಾಗಳ ಮುಂದೆ ಹೇಳ್ತಾ ಇದೀನಿ, ಇದು ಒಬ್ಬ ನಟನ ಒಂದು ವಿಷಯ, ಒಬ್ಬ ಬಡವನ ಒಂದು ವಿಷಯ, ಅವನು ನೋವಿನ ವಿಷಯ, ಅವನು ಕೆಲಸ ಕಳ್ಕೊಳ್ಳೋಂತ ಒಂದು ಸಂದರ್ಭ ಬಂದಾಗ ಒಡೆತ ತಿಂದಾಗ ಆ ಸಮಯದಲ್ಲಿ ನಾನು ಬಂದು ಒಂದು ಒಂದು ಬಡವನಿಗೆ ಒಂದು ಸಾಮಾನ್ಯನಿಗೆ ಇದು ಇಟ್ ಈಸ್ ಅ ಕಾಮನ್ ಫ್ಯಾಕ್ಟರ್ ಇನ್ ಮೈಸೂರು. ಇವತ್ತು ನಿನ್ನೆಯಿಂದ ಇವತ್ತಿಗೆ ಒಂದು 20 ಫೋನ್ ಕಾಲು ಹಿರಿಯರಿಂದ ಸೀನಿಯರ್ ಸಿಟಿಸನ್ಸ್ ಇಂದ ಫೋನ್ ಬಂದಿದೆ ನನಗೆ, ನಿಮ್ಗೆ ಹೆಂಗ್ ಫೋನ್ ಕಾಲ್ ಸಿಕ್ತು, ನನ್ನ ಫೋನ್ ನಂಬರ್ ಸಿಕ್ತು ಅಂದಾಗ ನಿಮ್ ಮೈಸೂರಿನ ಮಾಧ್ಯಮದವರ ಮೂಲಕ ನಮಗೆ ತಗೊಂಡಿದೀವಿ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದನ್ನು ರೆಕಾರ್ಡ್ ಇದೆ, ಬೇಕಾದ್ರೆ ಕೊಡ್ತೀನಿ ನಿಮ್ಗೆ. ಎಷ್ಟ್ ಜನ ಇದನ್ನ ಒಂದು ಒಳ್ಳೆ ಮಾತುಗಳನ್ನಾಡಿದ್ದಾರೆ. ಒಬ್ಬ ದೊಡ್ಡ ನಟನ ತಾಯಿ ಫೋನ್ ಮಾಡಿ ಅವ್ರು ಹೇಳಿದ್ದಾರೆ, ಯಾಕಂದ್ರೆ ಅವ್ರು ಒಬ್ಬರೇ ಒಂಟಿಯಾಗಿದ್ದಾರೆ ಮೈಸೂರಲ್ಲಿ, ಅವ್ರು ಹೇಳಿದ್ರು. ಇನ್ನು ಹಲವಾರು ಜನ ಇನ್ಫ್ಯಾಕ್ಟ್ ಫೋನ್ ಮಾಡಿ ಅವರ ಒಂದು ಒಳ್ಳೆಯ ಒಂದು ಉದ್ದೇಶಕ್ಕೆ ಬಂದಿದ್ದೀರಾ ಅಂತ ಒಳ್ಳೊಳ್ಳೆ ಮಾತುಗಳನ್ನಾಡಿದ್ದಾರೆ. ಮೈಸೂರಲ್ಲಿ ಹಲವಾರು ಈ ತರ ಒಂದು ಇನ್ಸಿಡೆಂಟ್ಸ್ ನಡೀತಾ ಇದೆ, ಈ ತರ ಒಂದು ನ್ಯಾಯ ಸಿಗ್ತಾ ಇಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾ ಇಲ್ಲ. ನೀವು ಮುಂದೆ ಬಂದು ಹೇಳ್ತಾ ಇರೋದು ಸಾಮಾನ್ಯರಿಗೆ ಎಲ್ಲ ಒಂದು ಕಾಂಪ್ರಮೈಸ್ ನಡೀತಾ ಇದೆ, ಎಲ್ಲ ಸೆಟಲ್ಮೆಂಟ್ ನಡೀತಾ ಇದೆ, ನಮಗೆ ನ್ಯಾಯ ಒದಗಿಸ್ತಾ ಅಂತ ಹಲವಾರು ಜನ ಹೇಳಿದ್ರೆ. ಇವತ್ತು ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಮುಂದೆ ಬಂದು ಇವತ್ತು ಮಾತಾಡಿದ್ದೀನಿ ವಿಷಯದ ಬಗ್ಗೆ ಅಷ್ಟೇ. ಸೂಕ್ತ ಸಮಯ ಅಂತ ನಿಮ್ಗೆ ಯಾಕೆ ಅನಿಸ್ತು, ಈಗ ಹೇಳಬೇಕು ಅಂತ ಈಗ ಅವರೆಲ್ಲ ಸಂಪರ್ಕ ಮಾಡಿದ್ರ, ಶೋಷಿತರು ಶೋಷಣೆ ಒಳಗಾದವರು ಅಲ್ಲೇ ಒಳಗಾದ್ರು ಅವರಿಂದ ಮಾಹಿತಿ ಇಕ್ಕಲ್ಲ, ಯಾಕಂದ್ರೆ ನಿಮ್ಮ ತನಿಖಾ ತಂಡ ಏನಿದೆ ಅದು ಇತ್ತೀಚೆಗೆ ನಡೆದಂತ ತನಿಖೆನ, ಯಾಕೆ ಈ ರೀತಿಯ ತನಿಖೆಗಳು ಶುರುವಾಯಿತು, ಏನಿದ್ರೆ ಹಿಂದಿನ ಉದ್ದೇಶ ಶೋಷಪಡಿಸುತ್ತಾರೆ. ತನಿಖೆ ತಂಡಗಳಿಂದ ತನಿಖೆ ಆಗಲಿಲ್ಲ, ಆಮೇಲೆ ಹಲವಾರು ಜನ ಬೇರೆಯವರು ಇನ್ಫಾರ್ಮೇಶನ್ ಕೊಟ್ಟರು. ಒಬ್ಬ ಪತ್ರಕರ್ತ 25 ವರ್ಷ ಒಬ್ಬ ಪತ್ರಕರ್ತನಿದ್ದಾನೆ ಅಂದ್ರೆ ಹಲವಾರು ಸೋರ್ಸ್ಗಳು ಇರ್ತವೆ, ಈ ಸೋರ್ಸ್ಗಳ ಮೂಲಕ ನಮಗೂ ವಿಷಯ ತಗೊಂಡಿರುತ್ತೆ, ನಿಮಗೂ ಗೊತ್ತಿದ್ದಾರೆ, ನಮ್ಮೊಮ್ಮೆ ಅಲ್ಲ, ಇದೆಲ್ಲರೂ ಇದೀರ ಮಾಧ್ಯಮದಲ್ಲಿ, ನಿಮಗೂ ವಿಷಯಗಳು ಸಿಕ್ಕಿದಾಗಲೇ ಹಲವಾರು ಸೋರ್ಸ್ ಬೇಕಾಗುತ್ತೆ, ಸೋರ್ಸ್ ಮೂಲಕ ಸಿಗುತ್ತೆ. ನಾವು ಸೋರ್ಸ್ಗಳನ್ನ ಬಹಿರಂಗ ಪಡಿಸೋದಿಲ್ಲ, ಪಡಿಸೋದು ಬೇಕಾಗಿಲ್ಲ. ತನಿಖೆ ಹಂತದಲ್ಲಿ ಅವರು ಬೇರೆ ತರದ ಹೇಳಿಕೆ ಕೊಡಬಹುದು ಅಂತ ಹೇಳಿದ್ರೆ, ಯಾಕೆ ಕೆಲವೊಂದು ಮಾಧ್ಯಮಗಳಿಗೆ ಬಂದು ಅಲೆಗಳಾದ್ರೆ ನಮ್ಗೆ ಅಲ್ಲೇ ಆಗಿಲ್ಲ ಅಂತ ಹೇಳ್ತಾರೆ, ಯಾರಾದ್ರೂ ಅವರ ಮೇಲೆ ಒತ್ತಡ ಆಗ್ತಿರುವಂತ ತನಿಖೆ ಒಂದು ಆದಿ ತಪ್ಪಿಸೋದಕ್ಕೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಒಂದು ವಿಪರ್ಯಾಸ ಇದು, ಎಲ್ಲ ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಸಿಗ್ಬೇಕು, ಇಲ್ಲ ಒಂದು ನ್ಯಾಯಾಲಯದಲ್ಲಿ ಒಂದು ನ್ಯಾಯ ಸಿಗ್ಬೇಕು, ಇಲ್ಲೆಲ್ಲ ಒಂದು ಮೀಡಿಯಾ ಮೂಲಕ ಸಿಗ್ತಾ ಇದೆ. ಇವತ್ತು ನಾವು ಕೂಡ ಒಂದು ಮಾಧ್ಯಮದವನಾಗಿ ನಾನು ಮೀಡಿಯಾದಲ್ಲಿ ನ್ಯಾಯ ಸಿಗ್ತದೆ ಎಲ್ಲ ಒಂದ್ ಕಡೆ ಖುಷಿ ಇದೆ, ಆದ್ರೆ ಇದು ಸರಿಯಾಗಿರೋ ಒಂದು ಜಾಗಗಳಲ್ಲಿ ಸಿಗ್ಬೇಕು. ಪೊಲೀಸ್ ಸ್ಟೇಷನ್ಗಳಲ್ಲಿ ಫಸ್ಟ್ ಶುರು ಆಗಬೇಕು, ಅಲ್ಲಿ ನ್ಯಾಯ ಸಿಗ್ಬೇಕು ಅವ್ರಿಗೆ, ಶೋಷಿತರಿಗೆ, ಬಡವರಿಗೆ, ಸಾಮಾನ್ಯರಿಗೆ. ನನಗೆ ಅದ್ರ ಬಗ್ಗೆ ನೋವಿಲ್ಲ, ನನಗೆ ಅದ್ರ ಬಗ್ಗೆ ನೋವಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಪ್ರತಿಯೊಬ್ಬ ಬಡವರ ಸಾಮಾನ್ಯರ ವಿಷಯ ಆಗಿದೆ ಇದು. ಅವ್ರು ಹೊರಗೆ ಬಂದು ಮಾತಾಡೋದಕ್ಕೆ ಇಷ್ಟ ಇರೋಲ್ಲ, ಹೊರಗೆ ಬಂದು ಅದನ್ನ ಒಪ್ಕೊಳ್ಳೋದಕ್ಕೆ ಇಷ್ಟ ಇರೋಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಅಷ್ಟು ಶಕ್ತಿನೂ ಇಲ್ಲ ಪಾಪ ಸಮಾಜವನ್ನ ಫೇಸ್ ಮಾಡೋದಕ್ಕೆ. ನನಗೆ ಅದ್ರ ಬಗ್ಗೆ ನೋವಿಲ್ಲ, ಅವ್ರನ್ನ ನಾನು ಖಂಡಿಸೋದಿಲ್ಲ ಅಥವಾ ಅವ್ರ ಬಗ್ಗೆ ನನಗೆ ದ್ವೇಷ ಇಲ್ಲ. ಅವ್ರು ಬಂದು ಹೇಳಿದ್ರೆ ಒಳ್ಳೇದು, ಬಂದು ಹೇಳಕ್ ಆಗಿಲ್ಲ ಅಂದ್ರೆ ನನಗೆ ಗೊತ್ತಿದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಲ್ಲ ಅವರು ಕೂಡ ಅಷ್ಟೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂತೆ ಕಂಪ್ಲೇಂಟ್. ಅವ್ರು ಯಾಕೆಂತಂದ್ರೆ ಅವ್ರು ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತಾರಂತೆ, 4:30 ಗಂಟೆಗೆ ಎದ್ದು ಪೂಜೆ ಮಾಡ್ತಾರಂತೆ. ಪೂಜೆ ಮಾಡೋ ಸಮಯದಲ್ಲಿ ಹಲವಾರು ಜನ ಅವ್ರ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಪಾರ್ಟಿಗಳು ಮಾಡ್ತಾ ಇರ್ತಾರಂತೆ ಯುವಕರು, ಮತ್ತು ಅವರ ಒಂದು ಪ್ರೈವಸಿನ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಈ ಕಾರಣದಿಂದ ನಾನು ಕಂಪ್ಲೇಂಟ್ ಕೊಡಕ್ ಹೋದಾಗ ಎಲ್ಲ ಒಂದ್ ಕಡೆ ಕಾಂಪ್ರಮೈಸ್ ಮಾಡ್ತಾರೆ, ನೆಕ್ಸ್ಟ್ ಡೇ ಬಂದು ಅವ್ರು ಮತ್ತೆ ಬಂದು ಗಲಾಟೆ ಮಾಡ್ತಾರೆ. ಈ ತರ ಹಲವಾರು ಇನ್ಸಿಡೆಂಟ್ಸ್ ಹಲವಾರು ಜನ ಇದ್ದಾರೆ, ಮತ್ತು ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್ ನನಗೆ ಒಂದು ಬೆನ್ ಕಟ್ಟಿದ್ದಾರೆ, ಅದಕ್ಕೆ ಧನ್ಯವಾದಗಳು. ಯಾಕಂದ್ರೆ ರಿಪೀಟ್ ಆಗ್ತಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ರಿ, ಹಿಂದೆ ಕೂಡ ಸಿಸಿಬಿ ಸಂಬಂಧಪಟ್ಟ ಕಚೇರಿಗೆ ಹೋಗಿ ಅವ್ರಿಗೆ ವಿಚಾರಣೆಯನ್ನು ಕೂಡ ಎದುರಿಸಿದ್ರಿ. ಇದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ನೀವು ಹೋಮ್ ಮಿನಿಸ್ಟರ್ಗೆ ಲೆಟರ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಬರ್ತಿದ್ರ ನ್ಯಾಯ ಸಿಕ್ಕಿಲ್ಲ, ಸೆಟಲ್ಮೆಂಟ್ ಆಗಿದೆ ಅಂತ ಹೇಳಿ. ಇನ್ನೂ ಕೂಡ ಟ್ರಯಲ್ಸ್ ನಡೆದಿದೆ ಕೋರ್ಟ್ ನಲ್ಲಿ, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ ಮಾಹಿತಿ ಯಾವ ರೀತಿ ದೊರಕಿದೆ? ನ್ಯಾಯಾಲಯದ ಬಗ್ಗೆ ನನಗೆ ಕಮೆಂಟ್ ಮಾಡಲಾಗಿದೆ, ನ್ಯಾಯ ಸಿಕ್ಕಿಲ್ಲ ಸೆಟಲ್ಮೆಂಟ್ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಕಮೆಂಟ್ ಮಾಡಲಾಗಿದೆ. ಅದ್ರ ಬಗ್ಗೆ ಮಾತಾಡುತ್ತೆ ಡ್ರಗ್ಸ್ ವಿಚಾರ ಜಾರ್ಜಿ ಅವರಿಗೆ.
ಅಲ್ಲ ನ್ಯಾಯ ನ್ಯಾಯಾಲಯದ ಬಗ್ಗೆ ನಾನು ಸಂಪೂರ್ಣವಾದ ವ್ಯವಸ್ಥೆ ಇದೆ. ಹಾಗೆ ಡ್ರಗ್ಸ್ ವಿಷಯದಲ್ಲಿ ನನ್ನ ಒಂದು ಪತ್ರಿಕೋದ್ಯಮದ ಸಮಯದ ಒತ್ತಡದ ಮೀರಿ ಒಂದು ಟಿವಿ ಮಾಧ್ಯಮದ ಅಲ್ಲೂ ಭಾಗದ ಮೀರಿ ನನ್ನ ಸಮಯವನ್ನು ಅದು ಕೊಟ್ಟು ಅವ್ರು ಕರೆದಾಗೆಲ್ಲ ಇನ್ವೆಸ್ಟಿಗೇಷನ್ ಕೋಆಪರೇಷನ್ ಮಾಡಿ ಮತ್ತು ನನಗೇನೇನು ಗೊತ್ತಿದೆಯೋ ಅವ್ರ ಜೊತೆ ಹಂಚಿಕೊಂಡು ಮತ್ತು ಎಲ್ಲೋ ಒಂದ್ ಕಡೆ ಖುಷಿನೂ ಇದೆ. ಯಾಕೆಂತಂದ್ರೆ ಮೊನ್ನೆ ತಾನೆ ಡ್ರಗ್ಸ್ ಇತ್ತೀಚೆಗೆ ಒಂದು ಡ್ರಗ್ಸ್ ಡೇ ಆಯ್ತು, ವರ್ಲ್ಡ್ ಡ್ರಗ್ಸ್ ಡೇ, ಅಲ್ಲಿ ಅವರು ಸಂದೀಪ್ ಪಾಟೀಲ್ ಅವರು ಅನೌನ್ಸ್ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಒಂದು ಡ್ರಗ್ಸ್ ನ ನಾವು ವಶಕ್ಕೆ ಪಡೆದಿದ್ದೀವಿ. ಈ ಒಂದು ಕಾರಣದಿಂದ ಡ್ರಗ್ಸ್ ಅಭಿಯಾನ ಶುರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಸಂತೋಷ ಇದೆ. ಯಾಕೆಂತಂದ್ರೆ ಈ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ನ ಇವತ್ತು ಮಕ್ಕಳು, ಕರ್ನಾಟಕದ ಮಕ್ಕಳು ತಗೊಂಡಿದ್ರೆ ಯಾವ ತಪ್ಪು ದಾರಿಯನ್ನ ಹಿಡಿದಿರೋರು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ನೋವು ಇದೆ. ಹಲವಾರು ಜನ ಇನ್ಫ್ಯಾಕ್ಟ್ ಡ್ರಗ್ಸ್ ವಿಷಯದಲ್ಲೂ ಬರಬೇಕಾಗಿತ್ತು, ದೇಶದ ಕಮ್ ಬುಕ್ ಮಾಡಬೇಕಾಯ್ತು. ಲಾರ್ಜರ್ ಪರ್ಸ್ಪೆಕ್ಟಿವ್ ನನ್ನ ಒಂದು ಕೆಲಸ ನಾನು ಮಾಡಿದೆ ಕರ್ತವ್ಯ ನನಗೆ ಮಾಹಿತಿ. ಮೈಸೂರು ಪೊಲೀಸರು ತಮ್ಮನ್ನು ಸಂಪರ್ಕ ಮಾಡಿದ್ರ, ಏನಾದ್ರೂ ನಿಮ್ಮ ಹತ್ರ ದಾಖಲಾತಿ ಇದ್ದಂತ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ದಾರ? ಇಲ್ಲ, ಸಂಪರ್ಕ ಮಾಡಿಲ್ಲ. ಆದ್ರೆ ಮಾಡ್ತಾರೆ, ಮಾಡಿದ್ರೆ ನಾನು ತಯಾರಿದ್ದೀನಿ, ರೆಡಿ ಇದ್ದೀನಿ. ಹೋಗ ಅವ್ರ ಜೊತೆ ನಾನು ಎಲ್ಲ ತರ ಸಾಧ್ಯ ಕೊಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ನಮ್ಮ ಲಾಯರ್ಸ್ ಇದಾರೆ, ನಮ್ಮ ಲಾಯರ್ ಇದಾರೆ. ಅವರ ಕಡೆಯಿಂದ ನಿಮಗೆ ಕಡೆ ಬರುವಂತದ್ದು, ಅವ್ರ ಬಳಗದಿಂದ ಕಡೆ ಬರುವಂತದ್ದು, ಮತ್ತೆ ರಾಜ್ಯಕ್ಕೆ ಬಿಡುವಂತದ್ದು, ಈ ರೀತಿಯ ಬೆಳವಣಿಗೆಗಳು ಆಗಿದ್ದವ ಅನ್ನುವಂಥದ್ದು. ಬಂದಿಲ್ಲ, ಆದ್ರೆ ಒಂದು ಕಾಂಪ್ರಮೈಸ್ ಕಾಲ್ಸ್ ಗಳು ಹಲವಾರು ಬಂದಿದೆ. ಆದ್ರೆ ನಾನು ಇವಾಗ್ಲೂ ಕೊನೆಯದಾಗಿ ನಾನು ಮತ್ತೆ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡಿದೀನಿ. ಕೊನೆಯದಾಗಿ ನಾನು ಕೇಳ್ಕೊಂತಾ ಇರೋದು, ಬಡವರಿಗೆ ಅಥವಾ ಸಾಮಾನ್ಯರಿಗೆ ಏನ್ ಅನ್ಯಾಯ ಆಗ್ಲೋ ನ್ಯಾಯ ಒದಗಿಸಿ, ಏನೊಂದ್ ಕ್ಷಮೆನೋ ಕೇಳ್ಬಿಡಿ. ಅಲ್ಲಿಗೆ ಅಲ್ಲಿ ಕಾಂಪ್ರಮೈಸ್ ಅಂತಲ್ಲ, ಅವ್ರು ನ್ಯಾಯ ಒದಗಿಸಿ, ನ್ಯಾಯ ಒದಗಿಸ್ಕೊಡಿ. ಇನ್ನು ಮುಂದೆ ಓಡಿಸಿ, ಇನ್ನು ನೀವು ಒಪ್ಕೊಳ್ಳೇ ಇದೆ ತಪ್ಪನ್ನ, ಇನ್ನು ಇದ್ಯಾಗ್ತಾರ ಇದ್ದೀರೋ ಮುಂದೆ ಬರೀತಾ ನಿಮ್ಮ ಒಂದು ಏನೇಳ್ತಾರೆ, ಇದೆಲ್ಲ ಒಂದ್ ಕಡೆ ಒಂದ್ ನ್ಯಾಯ ಒದಗಿಸಕ್ ಆಗಲ್ಲ ಬಡವರಿಗೆ ಅಂತ ಹೇಳ್ತೀನಿ. ದರ್ಶನ್ ಅವರಿಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಮಾತಾಡಿಲ್ಲ, ಈ ಹಿಂದೆ ಮಾತಾಡಿದ್ದೆ, ಈ ವಿಷಯದಲ್ಲೇ ಮಾತಾಡಿದ್ದೆ, ಈ ವಿಷಯದಲ್ಲೇ ಮಾತಾಡಿದ್ದೆ.